ಭಾಗ್ಯ ಜಲ ನಿಗಮ ನಿಯಮಿತ ಎಫ್ಆರ್ಎಲ್ ಸರ್ವ ಉಪವಿಭಾಗ ಎರಡು ಬೆಳಗ್ಗೆ ಕ್ಯಾಂಪ್ ಆಲ್ಮಟ್ಟಿಯ ಕಚೇರಿಯನ್ನು ಸರ್ಕಾರ ಬೆಳಗ್ಗೆಗೆ ಸ್ಥಳಾಂತರಿಸಿದೆ. ಇದರಿಂದಾಗಿ ರೈತರು ಮತ್ತು ಸಾರ್ವಜನಿಕರಿಗೆ ಬೆಳಗ್ಗೆಗೆ ಅಲೆದಾಡಲು ತೀವ್ರ ತೊಂದರೆಯಾಗುತ್ತಿದೆ. ಆದ್ದರಿಂದ ಕಚೇರಿಯನ್ನು ಪುನಃ ಆಲ್ಮಟ್ಟಿಗೆ ಸ್ಥಳಾಂತರಿಸುವಂತೆ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಒತ್ತಾಯಿಸಲಾಗಿದೆ. ಆಲಮಟ್ಟಿ ಆನೆಕಟ್ಟು ವಲಯದಲ್ಲಿ ಆನೆಕಟ್ಟು ಕೇಂದ್ರವನ್ನಾಗಿಸಿ ಆನೆಕಟ್ಟಿನ ಎತ್ತರವನ್ನು ಎಫ್ಆರ್ಎಲ್ 519.60 ಮೀಟರ್ನಿಂದ 524.250 ಮೀಟರ್ ವರೆಗೆ ಎತ್ತರಿಸುವುದರಿಂದ ಮುಳುಗಡೆಯಾಗುವ 184 ಗ್ರಾಮಗಳ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಸಲುವಾಗಿ 2012ರಲ್ಲಿ ಒಟ್ಟು ಎರಡು ಕಚೇರಿಗಳನ್ನು ಸ್ಥಾಪಿಸಲಾಗಿದೆ. ಅದರಂತೆ ಈವರೆಗೆ ಸುಮಾರು 117 ಗ್ರಾಮಗಳು ತೀರ್ಪುಗೊಂಡು ರೈತರಿಗೆ ಪರಿಹಾರ ವಿತರಿಸಿದ್ದು ಸಂತಸದ ವಿಷಯ. ಇನ್ನು 167 ಗ್ರಾಮಗಳ ಮೋಚನೆ ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸಿ ಜಮೀನು ಕಳೆದುಕೊಂಡ ರೈತರುಗಳಿಗೆ ಪರಿಹಾರ ನೀಡಬೇಕಾಗಿದೆ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಎಫ್ಆರ್ಎಲ್ ಸರ್ವ ಉಪವಿಭಾಗ ಎರಡು ಬೀಳಗಿ ಕ್ಯಾಂಪ್ ಆಲ್ಮಟ್ಟಿ ಕಚೇರಿಯನ್ನ ಸರ್ಕಾರ ಬೀಳಗಿಗೆ ಸ್ಥಳಾಂತರಿಸಿದೆ. ಆದರೆ ಈ ಕಚೇರಿಯು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಆಲಮಟ್ಟಿ ಕೇಂದ್ರವಾಗಿಸಿಕೊಂಡು ನಿಡಗುಂದಿ ಕೋಲಾರ ಬಬಲೇಶ್ವರ ತಾಲೂಕುಗಳು ಗ್ರಾಮಗಳ ಭೂಸ್ವಾಧೀನ ಕೆಲಸವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಆಲಮಟ್ಟಿ ಕೇಂದ್ರ ಸ್ಥಾನವಾಗಿಸಿ ಕಚೇರಿ ಇರುವುದರಿಂದ ವಿಶೇಷ ಭೂಸ್ವಾಧೀನ ಅಧಿಕಾರಿ ಮತ್ತು ಹೆಚ್ಚುವರಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಾರ್ಯಪಾಲಕ ಇಂಜಿನಿಯರ್ ವೃತ್ತಿ ಅಧೀಕ್ಷಕ ಇಂಜಿನಿಯರ್ ಮುಖ್ಯ ಇಂಜಿನಿಯರ್ ಸೇರಿದಂತೆ ಎಲ್ಲಾ ಮೇಲಧಿಕಾರಿಗಳ ಗಮನವನ್ನು ಸೆಳೆದು ಕೆಲಸ ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಆದರೆ ದಿಢೀರನೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಎಫ್ಆರ್ಎಲ್ ಸರ್ವೆ ವಿಭಾಗ ಎರಡು ಬೀಳಗಿ ಕ್ಯಾಂಪ್ ಆಲ್ಮಟ್ಟಿ ಕಚೇರಿ ಸ್ಥಳಾಂತರಿಸಿರುವುದರಿಂದ ಬಡ ರೈತರು ಮತ್ತು ಸಾರ್ವಜನಿಕರಿಗೆ ಬೀಳಗಿ ಅಲೆದಾಡಲು ತೀವ್ರ ತೊಂದರೆಯಾಗುತ್ತದೆ. ಆದ್ದರಿಂದ ಪುನಃ ಆಲ್ಮಟ್ಟಿಗೆ ಕಚೇರಿಯನ್ನು ಸ್ಥಳಾಂತರಿಸಬೇಕೆಂದು ಒತ್ತಾಯಿಸುತ್ತೇವೆ ಎಂದು ಅರವಿಂದ್ ಕೆ ಕುಲಕರ್ಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಹೋರಾಟಗಾರರು ತಿಳಿಸಿದ್ದಾರೆ. ಕೃಷ್ಣ ಭಾಗ್ಯ ಜಲ ನಿಗಮದ ಮುಖ್ಯ ಅಭಿಯಂತರ ಕಚೇರಿ ಮುಂದೆ ಒಂದು ದಿನದ ಒಂದು ಸಾಂಕೇತಿಕ ಧರಣಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಕೃಷ್ಣ ಮೇಲ್ದಂಡೆ ಯೋಜನೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕಾಲುವೆಗಳ ಒಂದು ಕ್ಲೋಸರ್ ಕಾಮಗಾರಿ ಅಂದರೆ ಅಲ್ಲಿ ತುಂಬಿರ್ತಕ್ಕಂಥ ಹೂಳು ಗಿಡಗಂಟಿಗಳನ್ನು ತೆರವುಗೊಳಿಸುವ ಸಲುವಾಗಿ 300 ಕಿಲೋಮೀಟರ್ ವ್ಯಾಪ್ತಿಗೆ ಬರ್ತಕ್ಕಂಥ ಕಾಲುವೆಗಳು ಒಬ್ಬರಿಗೆ ಗುತ್ತಿಗೆದಾರರಿಗೆ ಟೆಂಡರ್ ನೀಡುವ ಮೂಲಕ ಇವತ್ತು ಕಾಮಗಾರಿ ಕಳಪೆ ಕಾಮಗಾರಿ ಮತ್ತು ಸಂಪೂರ್ಣ ಕಾಮಗಾರಿ ನಡೆಸದೆ ಇವತ್ತು ಬಿಲ್ಲನ್ನು ಪಾವತಿಸುವಂಥ ಒಂದು ವಿಷಯ ನಮ್ಗೆ ತಿಳಿದು ಬಂದ ಹಿನ್ನೆಲೆಯಲ್ಲಿ ಇವತ್ತು ಧರಣಿಯನ್ನು ಕೂತ್ಕೊಂಡಿದ್ದೇವೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.